ನೀವು ಡಿಗ್ರಿ ಮುಗಿಸಿ ಕೆಲಸ ಹುಡುಕ್ತಾ ಇದ್ದೀರಾ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಪದವಿ ಮುಗಿಸ್ದವರು ಕೆಲಸ ಸಿಗದೆ ಹತಾಶರಾಗಿ ಕುಳಿತಿದಾರ, ಉದ್ಯೋಗ ಸಿಕ್ಕರು ಅಲ್ಲಿ ಸಿಗೋ ಸಂಬಳದಿಂದ ಕುಟುಂಬದ ನಿರ್ವಹಣೆ ಕಷ್ಟ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಉತ್ತರ ಹೌದು ಅಂತ ಆದರೆ ನೀವು ಈ ವಿಡಿಯೋನ ನೋಡಲೇಬೇಕು. ವೀಕ್ಷಕರೇ ನಮಸ್ಕಾರ. ಈ ದೇಶದ ಯುವಕರನ್ನ ಅತಿ ಹೆಚ್ಚು ಕಾಡ್ತಾ ಇರೋ ಸಮಸ್ಯೆ ಅಂದರೆ ಅದು ನಿರುದ್ಯೋಗ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಪಾಲಿಗೆ ಅತ್ಯಂತ ಪ್ರಮುಖ ವಿಷಯ ಆಗಲಿದೆ ಅಂತ ಲೋಕನೀತಿ CSDS ಸಮೀಕ್ಷೆ ಕೂಡ ಹೇಳಿತ್ತು. ಇದೇ ವಿಷಯ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿರೋ ಮೋದಿ ಸರ್ಕಾರಕ್ಕೆ ಹೊಡೆತ ನೀಡಬಹುದು ಅಂತ ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಯುವಕರಲ್ಲಿ ಭಾರಿ ಭರವಸೆ ಮೂಡಿಸಿ ಪ್ರಧಾನಿ ಹುದ್ದೆಗೆ ಏರಿದ ನರೇಂದ್ರ ಮೋದಿ ಅವರು ಈ ಚುನಾವಣೆಯಲ್ಲಿ ಅಪ್ಪಿ ತಪ್ಪಿನೂ ಕೂಡ ನಿರುದ್ಯೋಗದ ಬಗ್ಗೆ ಮಾತಾಡೇ ಇಲ್ಲ. ಅವರ ಭಾಷಣಗಳಲ್ಲಿ ಕಾಂಗ್ರೆಸ್, ಪಾಕಿಸ್ತಾನ, ಮುಸ್ಲಿಂ ಎಂಬ ಪದಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಿಷಯಗಳನ್ನು ಕೂಡ ಕೇಳಿ ಬರ್ತಾನೆ ಇಲ್ಲ. ದೇಶ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ. 2014 ಪ್ರಧಾನಿ ಮೋದಿ ಅವರು ನಿರುದ್ಯೋಗದ ವಿಷಯವನ್ನ ದೊಡ್ಡ ಚುನಾವಣಾ ವಿಷಯವನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಕೂಡ ಇದೇ ವಿಷಯವನ್ನ ಇಟ್ಕೊಂಡು ಮನಮೋಹನ್ ಸಿಂಗ್ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಪ್ರಚಾರದ ವೇಳೆ ನಿರುದ್ಯೋಗ ಯುವಕರ ಬಗ್ಗೆ ಮನಕುಲುಕುವ ಹಾಗೆ ಮಾತನಾಡ್ತಾ ಇದ್ರು. ನೌಜವಾನ ದಿಲ್ಲಿ ಸರ್ಕಾರ ರೋಜ್ಗಾರ ದಿಯಾ ಹೈ ಪೂರಿ ತಾಕತ್ ಸೇ ಬತಾಓ ರೋಜ್ಗಾರ ದಿಯಾ ಹೈ ಆಪ್ಕೆ ಗಾಂವ್ ಮೇ ಕಿಸಿ ಕೋ ದಿಯಾ ಹೈ ಆಪ್ಕೆ ಪರಿವಾರ ಕೆ ಕಿಸಿ ಕೋ ದಿಯಾ ಹೈ ಆಪ್ಕೆ ಯಾರ್ ದೋಸ್ತೋ ಕೋ ದಿಯಾ ಹೈ ಔರ್ ಉಸ್ಕೆ ಬಾದ್ ಭಿ ಫಿರ್ ಅಭಿ ಕಹ ರಹೆ ಹೈನ್ ಕಿ ಹಮ್ 10 ಕರೋಡ್ ಕೋ ರೋಜ್ಗಾರ ದೇಂಗೆ. ಭಾಯಿಯೋ ಬಹನೋ, ये कांग्रेस ने आपसे धोखा किया है कि नहीं किया है? कांग्रेस ने आपसे धोखा किया है कि नहीं किया है? कांग्रेस ने वादा तोड़ा है कि नहीं तोड़ा है? भाइयों बहनों, जिसने आपसे वादा तोड़ा उनसे नाता तोड़ो, ये मैं आपको कहने के लिए आया हूं. भाइयों बहनों, रोजगार आपको आपके प्रदेश में मिलना चाहिए कि नहीं मिलना चाहिए? आपके इलाके में मिलना चाहिए कि नहीं मिलना चाहिए? हमने मेक इन इंडिया का अभिनय अभियान चलाया है. छोटे छोटे कारखानों का जाल बिछे, छोटे छोटे कारखाने लगे, हर गांव गली मोहल्ले में रोजगारी का अवसर पैदा हो और नौजवान अपने ही इलाके में रोजगार कमाए ताकि शाम को अपने माँ बाप के पास जाकर के बैठ सके, माँ बाप के साथ सुख दुख बांट सके, माँ बाप के साथ बैठ करके रुखी सुखी रोटी खा सके, ये हमें करना है. ಜೊತೆಗೆ ಟಿವಿ ಜಾಹೀರಾತುಗಳ ಮೂಲಕ ನಿರುದ್ಯೋಗಿ ಯುವಕರ ಗಮನ ಸೆಳೆದಿದ್ರು. ಬಿಜೆಪಿಯ ಈ ಹಳೆಯ ಜಾಹೀರಾತುಗಳನ್ನ ನೋಡಿ. ಯುವಾಕ ಬೇರೋಜಗಾರ ರಖನೆ ವಾಲೋ ಜನತಾ ಮಾಫ್ ನಹೀ ಕರೇಗಿ. ಚಲೋ ಹಾಲಾತ್ ಬದಲೇ, ದೇಶ ಕಿ ಸರ್ಕಾರ ಬದಲೇ. ಕಾಲೇಜ್ ಕೆ ಬಾದ್ ಕ್ಯಾ? ಇಂಡಿಪೆಂಡೆನ್ಸ್, ಪ್ಯಾರ್, ಗಾಡಿ, ಪೈಸಾ. ಲೇಕಿನ್ ಅಗರ್ ಜಾಬ್ ಹಿ ನಾ ಹೋ ತೋ? ಚಲೋ ಹಾಲಾತ್ ಬದಲೇ, ದೇಶ ಕಿ ಸರ್ಕಾರ ಬದಲೇ. ಈಗ ಅದೇ ಮೋದಿ ಅವರು 10 ವರ್ಷಗಳ ನಂತರ ತಾನು ಯುವಕರಿಗೆ ಕೊಟ್ಟ ಭರವಸೆಗಳು ಏನಾದವು ಎಂಬುದ್ರ ಬಗ್ಗೆ ಮಾತೇ ಆಡ್ತಿಲ್ಲ. ಗೋದಿ ಮೀಡಿಯಾಗಳು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. 5ನೇ ವಿದ್ಯಾರ್ಹತೆ ಇರುವ ಉದ್ಯೋಗಿಗಳಿಗೂ PhD ಮುಗಿಸಿದವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟು ಮಟ್ಟಿಗೆ ಇದೆ ಎಂಬುದನ್ನ ನೀವೇ ಊಹಿಸಿಕೊಳ್ಬಹುದು. ಈ ಸುದ್ದಿ ನೋಡಿ. ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿತ್ತು. ಇಷ್ಟು ಸೀಟುಗಳಿಗೆ ಅರ್ಜಿ ಹಾಕಿದವರ ಸಂಖ್ಯೆ ಬರೋಬ್ಬರಿ 48 ಲಕ್ಷ. ಆದರೆ ಅಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದವು, ಪರೀಕ್ಷೆಯನ್ನ ರದ್ದು ಕೂಡ ಮಾಡಲಾಯಿತು. ರಾಜಸ್ಥಾನದಲ್ಲಿ 3,100 ಶಿಕ್ಷಕ ಹುದ್ದೆಗಳಿಗೆ 16 ಲಕ್ಷ ಜನರು ಅರ್ಜಿ ಸಲ್ಲಿಸಿದರು. ಇಲ್ಲಿ ಕೂಡ ಪೇಪರ್ ಲೀಕ್ ಆಗಿತ್ತು. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು, ಪರೀಕ್ಷೆಗಳನ್ನ ಮುಂದಕ್ಕೆ ಹಾಕೋದು ಈ ದೇಶದಲ್ಲಿ ಸರ್ವೇ ಸಾಮಾನ್ಯ ಸಂಗತಿ ಅನ್ನೋ ಹಾಗೆ ಆಗೋಗಿದೆ. ಇಂತಹ ಹಗರಣಗಳಲ್ಲಿ ಆರೋಪಿಗಳಿಗೆ ಯಾವುದೇ ಶಿಕ್ಷೆ ಕೂಡ ಆಗೋದಿಲ್ಲ. ಉದಾಹರಣೆಗೆ ನಮ್ಮದೇ ರಾಜ್ಯದ PSI ಹಗರಣವನ್ನ ತೆಗೆದುಕೊಳ್ಳಿ. ಒಂದು ಸಲ ಪರೀಕ್ಷೆ ಮುಂದೆ ಹಾಕಿದ್ರೆ ಚುನಾವಣೆ, ನೀತಿ ಸಂಹಿತೆ, ಅದು ಇದು ಅಂತ ವರ್ಷಾನುಗಟ್ಟಲೆ ಟೈಮ್ ವೇಸ್ಟ್ ಮಾಡಲಾಗತ್ತೆ. ಪರೀಕ್ಷೆ ಮುಂದಕ್ಕೆ ಹಾಕುತ್ತಾ ಇದ್ದ ಹಾಗೆ ಅಭ್ಯರ್ಥಿಗಳ ವಯಸ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಒಟ್ಟಿನಲ್ಲಿ ಈ ದೇಶದಲ್ಲಿ ನಿರುದ್ಯೋಗಿ ಯುವಕರನ್ನ ಕೇಳುವವರೇ ಇಲ್ಲದಂತಾಗಿದೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಉತ್ತರ ಪ್ರದೇಶ ಪೊಲೀಸ್ ಇಲಾಖೆ 62 ಗುಮಾಸ್ತ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿತ್ತು. ಆ ಹುದ್ದೆಗೆ 5ನೇ ತರಗತಿಯನ್ನ ಕನಿಷ್ಠ ವಿದ್ಯಾ ಅರ್ಹತೆಯಾಗಿ ನಿಗದಿ ಮಾಡಲಾಗಿತ್ತು. ಇದ್ದ 62 ಹುದ್ದೆಗಳಿಗೆ ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ ಬರೋಬ್ಬರಿ 93,000 ಹೆಚ್ಚು. ಅದರಲ್ಲಿ 28,000 ಮಂದಿ ಸ್ನಾತಕೋತ್ತರ ಪದವೀಧರರಾಗಿದ್ರೆ 5,000 ಮಂದಿ ಪದವೀಧರರು.
3,700 ಮಂದಿ ಸ್ನಾತಕೋತ್ತರ ಪದವಿ ಜೊತೆಗೆ PhDಯನ್ನು ಕೂಡ ಪಡೆದಿದ್ರು. ಇವು ಮಾಧ್ಯಮಗಳಲ್ಲಿ, ಕ್ಷಮಿಸಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಕೇಳಿರಬಹುದಾದ ಸುದ್ದಿಗಳು. ನಿರುದ್ಯೋಗ ಎನ್ನುವುದು ಎಷ್ಟರ ಮಟ್ಟಿಗೆ ಯುವಕರನ್ನ ಹತಾಶೆಗೆ ತಳ್ತಾ ಇದೆ ಎಂಬುದನ್ನು ಇವು ತೋರಿಸ್ತವೆ. 2017-18 ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 6.1% ನಿರುದ್ಯೋಗ ಪ್ರಮಾಣ ದಾಖಲಾಗಿತ್ತು. ಇದು 45 ವರ್ಷಗಳಲ್ಲಿಯೇ ದಾಖಲಾದ ಅತ್ಯಂತ ಗರಿಷ್ಠ ಪ್ರಮಾಣದ ನಿರುದ್ಯೋಗ ಅಂತ ಹೇಳಲಾಗಿತ್ತು. ಅಲ್ಲಿಂದ ಮೋದಿ ಸರ್ಕಾರ ನಿರುದ್ಯೋಗ ಕುರಿತು ಅಂಕಿಅಂಶಗಳನ್ನು ಬಿಡುಗಡೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಬಿಡುಗಡೆ ಮಾಡಿರುವ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಪ್ರಕಾರ ಭಾರತದಲ್ಲಿ ಉದ್ಯೋಗಾವಕಾಶ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಅತ್ಯಂತ ಗಂಭೀರ ಮಾಹಿತಿಯನ್ನು ಹೊರಹಾಕಿತ್ತು. ಭಾರತದ ನಿರುದ್ಯೋಗಿಗಳಲ್ಲಿ 83% ನಿರುದ್ಯೋಗಿಗಳು ಯುವಕರು ಎಂಬ ಆತಂಕಕಾರಿ ಮಾಹಿತಿ ಈ ವರದಿಯಲ್ಲಿದೆ. ಹೈಸ್ಕೂಲ್ ಶಿಕ್ಷಣ ಪಡೆದ ನಿರುದ್ಯೋಗಿ ಯುವಜನರ ಪ್ರಮಾಣ 2000 35.2% ಅದು 2022 65.7% ಏರಿಕೆಯಾಗಿದೆ. ಭಾರತದಲ್ಲಿ ಉದ್ಯೋಗಗಳ ಸಂಖ್ಯೆ ಏರಿಕೆ ಆಗ್ತಾ ಇದ್ರೂ ಅದು ಜನಸಂಖ್ಯೆಗೆ ಅನುಗುಣವಾಗಿ ಏರಿಕೆ ಆಗ್ತಾ ಇಲ್ಲ. ಇದರಿಂದನೇ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಈ ವರದಿ ಒತ್ತಿ ಹೇಳಿತ್ತು. 2022 ವೇಳೆಗೆ ದೇಶದಲ್ಲಿನ ದುಡಿಯುವ ವಯಸ್ಸಿನ ಜನರ ಸಂಖ್ಯೆ 56.74 crore ಅಂತ ಅಂದಾಜು ಮಾಡಲಾಗಿದೆ. ಆದರೆ ಲಭ್ಯವಿದ್ದ ಉದ್ಯೋಗಿಗಳ ಸಂಖ್ಯೆ 54.45 crore ಮಾತ್ರ. ಅಂದರೆ 2.29 crore ಜನರಿಗೆ ಒಂದು ಸಣ್ಣ ಕೆಲಸನೂ ಸಿಗ್ತಾ ಇಲ್ಲ. ಈ 54.45 crore ಉದ್ಯೋಗಗಳಲ್ಲಿ ವೇತನವಿಲ್ಲದ ಮನೆಗೆಲಸ, ಕುಟುಂಬದ ಉದ್ಯೋಗಗಳು ಮತ್ತು ಕೃಷಿ ಚಟುವಟಿಕೆಗಳನ್ನು ಸೇರಿದಾವೆ. ದೇಶದಲ್ಲಿ ಮರೆಮಾಚಿದ ನಿರುದ್ಯೋಗ ಭಾರೀ ಪ್ರಮಾಣದಲ್ಲಿದೆ ಅಂತ RBI ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೇಳಿದರು. ಅಂದರೆ ಜನ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅತಿ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸಂಬಳದಲ್ಲಿ ಕುಟುಂಬದ ನಿರ್ವಹಣೆ ಮಾಡೋದು ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿ ಇರುತ್ತೆ. ಇವುಗಳನ್ನು ಉದ್ಯೋಗ ಅಂತ ಪರಿಗಣನೆ ಮಾಡಿದ್ರೂ ಇಂತಹ ಉದ್ಯೋಗಗಳು ನಿಜಕ್ಕೂ ಜನರ ಬದುಕನ್ನು ಸುಧಾರಣೆ ಮಾಡುತ್ತಾ, ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡ್ತಾವಾ? ಖಂಡಿತ ಇಲ್ಲ. ದೇಶದ ಒಟ್ಟು ನಿರುದ್ಯೋಗಿಗಳಲ್ಲಿ ಯುವಜನರ ಪ್ರಮಾಣ 82.9% ಅದರಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ 65.7% 2000 ಇಂತಹ ನಿರುದ್ಯೋಗಿಗಳ ಪ್ರಮಾಣ 54% ನಂತರದ ವರ್ಷಗಳಲ್ಲಿ ಏರಿಕೆ ಆಗ್ತಾನೇ ಇದೆ. 2022 ಇದು ಈ 2 ದಶಕಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ಏರಿದೆ. ವಿದ್ಯಾ ಅರ್ಹತೆ ಇದ್ದರೂ ಕೂಡ ಉದ್ಯೋಗ ಬೇಡುವ ಕೌಶಲ್ಯ ಇಲ್ಲದಿರುವುದು ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಹೆಚ್ಚಾಗುವುದಕ್ಕೆ ಪ್ರಮುಖ ಕಾರಣ ಆಗಿದೆ. ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಸ್ಕೀಮ್ ಕೂಡ ವಿಫಲ ಆಗಿದೆ ಅಥವಾ ನಿರೀಕ್ಷೆಯ ಮಟ್ಟದಲ್ಲಿ ಫಲ ನೀಡಿಲ್ಲ ಎಂಬುದನ್ನು ಇದು ಸೂಚಿಸುತ್ತೆ ಅಂತ ವರದಿಯಲ್ಲಿ ಅಭಿಪ್ರಾಯ ಪಡಲಾಗಿದೆ. ಇಷ್ಟೆಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದ್ರೂ ಖಾಲಿ ಇರುವ ಲಕ್ಷಾಂತರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಮೋದಿ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳೇ ಇಲ್ಲ. ಕೇಂದ್ರ ಸರ್ಕಾರದ ನಾನಾ ಸಚಿವಾಲಯಗಳು, ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ 9.83 lakh ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಕೇಂದ್ರ ಸರ್ಕಾರದ ಒಟ್ಟು ನೌಕರರ ಸಂಖ್ಯೆಯಲ್ಲಿ 24%ಕ್ಕಿಂತಲೂ ಹೆಚ್ಚು ಹುದ್ದೆಗಳು ಭರ್ತಿನೇ ಆಗಿಲ್ಲ. ತಾನು ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಭಾರೀ ಆಶ್ವಾಸನೆ ಕೊಟ್ಟಿದ್ದ ಮೋದಿಯವರು ಉದ್ಯೋಗ ಸೃಷ್ಟಿ ಬಿಡಿ, ಕನಿಷ್ಠ ಪಕ್ಷ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೂ ಕ್ರಮ ಕೈಗೊಂಡಿಲ್ಲ. 2014-15 ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ಖಾಲಿ ಇದ್ದ ಹುದ್ದೆಗಳ ಸಂಖ್ಯೆ 4 lakh ಇತ್ತು. ಅದು ಅಂದು ಕೇಂದ್ರ ಸರ್ಕಾರಕ್ಕೆ ಮಂಜೂರಾಗಿದ್ದ ಒಟ್ಟು ಹುದ್ದೆಗಳಲ್ಲಿ 11.5% ಮಾತ್ರ. ಆದರೆ BJP ಬಂದ ಮೇಲೆ ಮಂಜೂರಾದ ಹುದ್ದೆಗಳು ನೇಮಕವಾಗದೆ ಖಾಲಿ ಉಳಿದ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳ ಪ್ರಮಾಣ ಏರಿಕೆ ಆಗ್ತಾನೇ ಇದೆ. ಯುವಕರ ಪಾಲಿಗೆ ಒಂದಿಷ್ಟು ಭರವಸೆಯಾಗಿದ್ದ ಭಾರತೀಯ ಸೇನೆ ಉದ್ಯೋಗಗಳಲ್ಲೂ ಈಗ ಅಗ್ನಿವೀರ್ ಯೋಜನೆ ಜಾರಿ ಮಾಡುವ ಮೂಲಕ ಅವರ ಕನಸುಗಳಿಗೆ ತಣ್ಣೀರೆರಚಲಾಗಿದೆ. ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂದರೆ ಕೆಲಸಕ್ಕಾಗಿ ದೇಶದ ಯುವಕರು ಪ್ರಾಣದ ಹಂಗು ತೊರೆದು ಯುದ್ಧ ಪೀಡಿತ ಇಸ್ರೇಲ್ಗೆ ತೆರಳ್ತಾ ಇದ್ದಾರೆ. 10 ವರ್ಷಗಳ ಹಿಂದೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಗುಡುಕ್ತಾ ಇದ್ದ ನರೇಂದ್ರ ಮೋದಿಯವರು ಈಗ ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಈ ಬಗ್ಗೆ ಕೇಳಿದ್ರೆ ಪಕೋಡ ಮಾರೋದು ಕೂಡ ಉದ್ಯೋಗನೇ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಗರ್ ಆಪ್ಗೆ GTV ಸ್ಟುಡಿಯೋಕ್ಕೆ ಬಾರ್ ಕೋ ಪಕೋಡೆ ಬೇಚತಾ ಹೈ ಔರ್ ಶಾಮ್ ಕೋ 200 rupees ಕಮಾ ಕರ್ಕೆ ಘರ್ ಜಾತಾ ಹೈ ಉಸ್ ವ್ಯಕ್ತಿ ಕೋ ಆಪ್ ರೋಜ್ಗಾರ್ ಮಾನೋಗೆ ಕಿ ನಹೀ ಮಾನೋಗೆ?
ಈಗ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಉದ್ಯೋಗ ಕೊಡುವ ಪ್ರಸ್ತಾಪ ಮಾಡಿವೆ. ಆದರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಈಗ ಹೆಚ್ಚು ಸದ್ದು ಮಾಡ್ತಾ ಇದೆ. ಡಿಪ್ಲೊಮಾ ಮತ್ತು ಪದವಿ ಹೊಂದಿರುವ 25 ವರ್ಷದೊಳಗಿನವರಿಗೆ 1 ವರ್ಷದ ಅಪ್ರೆಂಟಿಶಿಪ್ ಒದಗಿಸೋದಕ್ಕೆ ಕಾಯ್ದೆ ಜಾರಿಗೊಳಿಸುವುದಾಗಿ ಕಾಂಗ್ರೆಸ್ ಹೇಳಿದೆ. ಜೊತೆಗೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಅಗ್ನಿಪಥ್ ಯೋಜನೆಯನ್ನು ರದ್ದುಗೊಳಿಸೋದಾಗಿ ಭರವಸೆ ನೀಡಿದೆ. ಬಹು ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ನಾನಾ ಹಂತಗಳಲ್ಲಿ ಮಂಜೂರಾದ ಹುದ್ದೆಗಳಲ್ಲಿ 30 ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ಹೇಳಿದೆ. ಇದರ ಜೊತೆಗೆ ಸರ್ಕಾರಿ ಉದ್ಯೋಗಗಳು ಹಾಗೂ ಪರೀಕ್ಷೆಗಳ ಅರ್ಜಿ ಶುಲ್ಕಗಳನ್ನು ರದ್ದು ಮಾಡೋದಾಗಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ಸರ್ಕಾರಿ ಉದ್ಯೋಗಗಳಿಗೆ ನಡೆಸುವ ಪರೀಕ್ಷೆಗಳ ಅರ್ಜಿ ಶುಲ್ಕಗಳನ್ನು ರದ್ದು ಮಾಡೋದಾಗಿ ಘೋಷಣೆ ಮಾಡಿದೆ. ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ನಿಯಮಿತ ಉದ್ಯೋಗಗಳ ಗುತ್ತಿಗೆಯನ್ನು ರದ್ದುಗೊಳಿಸೋದು, ಅಂತಹ ನೇಮಕಾತಿಗಳನ್ನು ಕ್ರಮಬದ್ಧಗೊಳಿಸೋದನ್ನು ಖಚಿತಪಡಿಸೋದು, ಕಾರ್ಮಿಕರ ರಾಷ್ಟ್ರೀಯ ಕನಿಷ್ಠ ವೇತನವನ್ನು ದಿನಕ್ಕೆ 400ಕ್ಕೆ ಏರಿಕೆ ಮಾಡೋದು ಸೇರಿದಂತೆ ಹಲವಾರು ಭರವಸೆಗಳು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದ್ದಾವೆ. ಎಲ್ಲದಕ್ಕಿಂತ ಪ್ರಮುಖವಾದುದು, ಅದರಲ್ಲೂ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಮಾಸ್ಟರ್ ಸ್ಟ್ರೋಕ್ ಅನ್ನಬಹುದಾದ ಭರವಸೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ. ಅದು ಏನಂದರೆ 2025ರಿಂದ ಹೊಸದಾಗಿ ಸೃಜಿಸುವ ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ 50%ರಷ್ಟು ಮೀಸಲಾತಿ ನೀಡೋದು. ನೋಡಿದ್ರಲ್ಲ ವೀಕ್ಷಕರೇ, ನಿರುದ್ಯೋಗ ಸಮಸ್ಯೆ ಈ ಚುನಾವಣೆ ಮೇಲೆ ಅದೆಷ್ಟು ಪ್ರಭಾವ ಬೀರ್ತಾ ಇದೆ ಅಂತ. ನಿಮಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಎಲ್ಲ ಸಂಗತಿಗಳನ್ನು ನೆನಪಿನಲ್ಲಿಟ್ಕೊಂಡು ಓಟ್ ಹಾಕಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.